ಇವತ್ತು ನಾವು ಕಡಲೆಕಾಳು ಮತ್ತು ಹರಿವೆ ಸೊಪ್ಪನ್ನು ಬಳಸಿಕೊಂಡು ಕುಕ್ಕರ್ನಲ್ಲಿ ದಿಢೀರಾಗಿ ಮಾಡುವಂಥ ಒಂದು ಕರಿ ರೆಸಿಪಿಯನ್ನು ನೋಡ್ಕೊಳ್ಳೋಣ. ನಮಸ್ಕಾರ, ನಾನು ಪ್ರೀತಿ ಸುಪ್ರೇತ. ರಾಧಾಸ್ ತುಳುನಾಡು ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಬನ್ನಿ ವಿಡಿಯೋ ಶುರು ಮಾಡಿಕೊಳ್ಳೋಣ. ಶುರುವಿಗೆ ಕುಕ್ಕರಿಗೆ 2 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ 1/2 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಕಡಲೆಕಾಳು ಹಾಕಿರೋದ್ರಿಂದ ಜೀರಿಗೆ 1 ಚಮಚ ಫುಲ್ ತಗೊಂಡಿದ್ದೀನಿ. ನಂತರ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡು ಸಾಸಿವೆ ಎಲ್ಲ ಸಿಡಿದ ನಂತರ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಒಂದು ಹಸಿಮೆಣಸು, ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣಸು ಸ್ವಲ್ಪ ಜಾಸ್ತಿನೂ ತೆಗೊಳ್ಬೋದು ನೀವು. ಇದನ್ನ ಒಂದ್ಸರಿ ಮಿಶ್ರ ಮಾಡಿಕೊಂಡು ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪು, 1/2 ಟೀಸ್ಪೂನ್ ಅರಶಿನ ಪುಡಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗುವವರೆಗೆ ಇದನ್ನ ಹುರ್ಕೊಳ್ಬೇಕು. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ 1 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. 4 ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕಿಬಿಟ್ಟು ಟೊಮೆಟೊ ಮೆತ್ತಗಾಗೋ ತನಕ ಹುರ್ಕೊಳ್ಬೇಕು. ಟೊಮೆಟೊ ಮೆತ್ತಗಾದ ಮೇಲೆ 3 ಕಪ್ನಷ್ಟು ಆಗುವಷ್ಟು ಹರಿವೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹರಿವೆ ಸೊಪ್ಪಿನ ಅಳತೆ ಜಾಸ್ತಿ ಕಮ್ಮಿ ಮಾಡ್ಕೊಳ್ಬೋದು, ಎಷ್ಟಿದೆಯೋ ಅಷ್ಟನ್ನು ಹಾಕ್ಕೊಳ್ಬೋದು. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಈ ರೀತಿ ಮಿಶ್ರ ಮಾಡ್ಕೊಳ್ಬೇಕು, ಹುರ್ಕೊಳ್ಬೇಕು ಎಣ್ಣೆಲೆ. ನಂತರ ಇದಕ್ಕೆ 1 ಕಪ್ ಕಡಲೆ ನಾನು ರಾತ್ರಿ ಪೂರ್ತಿ ನೆನೆ ಹಾಕಿದ್ದೆ, ಇದನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಸಕ್ಕರೆ, 1 ಟೀಸ್ಪೂನ್ ಕೊತ್ತಂಬರಿ ಪುಡಿ, 1 ಟೀಸ್ಪೂನ್ ಕೆಂಪು ಮೆಣಸಿನ ಪುಡಿ, 1/2 ಟೀಸ್ಪೂನ್ ಗರಂ ಮಸಾಲ, 1 ಟೇಬಲ್ಸ್ಪೂನ್ ಕಸೂರಿ ಮೇತಿ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಶ್ರ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಕೆಂಪು ಕಡಲೆ ಬದಲಿಗೆ ಬಿಳಿ ಕಡಲೆ ಸೇರಿಸ್ಕೊಳ್ಬೋದು, ರುಚಿ ಇನ್ನೂ ಚೆನ್ನಾಗಿರುತ್ತೆ. 3 ದೊಡ್ಡ ಚಮಚ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಶ್ರ ಮಾಡಿಕೊಂಡು 1/2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಜಾಸ್ತಿ ಕಡಿಮೆ ಮಾಡಿಕೊಳ್ಬೋದು, ಇಲ್ಲಿ ಹರಿವೆ ಸೊಪ್ಪು ಕೂಡ ಅದರಲ್ಲಿರುವ ನೀರಿನಂಶ ಬಿಟ್ಕೊಳ್ಳುತ್ತೆ, ಹಾಗಾಗಿ ನಾನಿಲ್ಲಿ ಜಾಸ್ತಿ ಹಾಕ್ಕೊಂಡಿಲ್ಲ. ನಂತರ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು 5 ಸೀಟಿಯಲ್ಲಿ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಇವಾಗ ಇಲ್ಲಿ 5 ಸೀಟಿ ಆಗಿದೆ, ಸ್ಟವ್ ಆಫ್ ಮಾಡಿಕೊಂಡು ಪ್ರೆಷರೆಲ್ಲ ಹೋಗ್ಲಿಕ್ಕೆ ಇಟ್ಟಿದ್ದೆ. ನೋಡಿ, ಇವಾಗ ಇಲ್ಲಿ ಕುಕ್ಕರ್ನಲ್ಲಿ ದಿಢೀರಾಗಿ ಮಾಡಿದಂಥ ಕಡಲೆ ಮತ್ತು ಹರಿವೆ ಸೊಪ್ಪಿನ ಗ್ರೇವಿ ತಯಾರಾಗಿದೆ. ಇದು ಚಪಾತಿ, ರೋಟಿ ಹಾಗೆಯೇ ರೈಸ್ ಜೊತೆಗೆ ಕೂಡ ಒಳ್ಳೆ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಕಡಲೆ ನೆನೆಸಿ ಇಟ್ಕೊಳ್ಳೋದೊಂದು ಕೆಲಸ ಆದರೆ ಉಳಿದದೆಲ್ಲ ದಿಢೀರಾಗಿ ಮಾಡ್ಕೊಳ್ಬೋದು. ಅದು ನೀವು ಕಡಲೆ ಕೂಡ ಅಷ್ಟೇ, ನೆನೆಸಿಡೋದಕ್ಕೇನಾದರೂ ಮರೆತು ಹೋಗಿದ್ರಿ ಅಂದರೆ ನಾವು ಯಾವುದೇ ಒಂದು ರೆಸಿಪಿ ಮಾಡೋದಕ್ಕೆ 1 ಗಂಟೆ ಮೊದಲು ನೀರಂದರೆ ಒಳ್ಳೆ ಕುದಿಬಾರ್ದು, ಸ್ವಲ್ಪ ಕುದಿತಾ ಇರುವಾಗ ಆ ನೀರಿಗೆ ಹಾಕಿ 1 ಗಂಟೆಯಷ್ಟು ಹೊತ್ತು ಕಡಲೆನ ಹಾಕಿ ನೆನೆಸಿ ಇಟ್ಕೊಂಡ್ರೆ ನಂತರ ಇದರಿಂದ ನಮಗೆ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಬೇಕಾದ ರೆಸಿಪಿ ಮಾಡ್ಕೊಳ್ಬೋದು. ರಾತ್ರಿನೇ ನೆನೆ ಹಾಕಬೇಕು ಅಂತಿಲ್ಲ, ಬಿಸಿನೀರಲ್ಲಿ ಕೂಡ ನಾವು ನೆನೆಸಿದರೆ ಕಡಲೆ ಬೇಗನೆ ಬೇಯುತ್ತೆ. ಫ್ರೆಂಡ್ಸ್, ಈ ಒಂದು ಸಿಂಪಲ್ ಆದ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.